ನಾನು ನಿಮಗೆ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಶಾವಿಗೆ ಪಾಯಸನ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಹಾಗೆ ಈ ವಿಧಾನದಲ್ಲಿ ಶಾವಿಗೆ ಪಾಯಸನ ಮಾಡಿಡಿ ತಣ್ಣಗಾದ ನಂತರ ಕೂಡ ಗಟ್ಟಿ ಆಗೋದಿಲ್ಲ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಾದರೂ ಸ್ಪೆಷಲ್ ಡೇಸಲ್ಲಾಗಲಿ ಅಥವಾ ಹಬ್ಬಗಳಿಗೆ ಅಥವಾ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆ ಈ ರೆಸಿಪಿ ಅಂತೂ ತುಂಬಾ ಕ್ವಿಕ್ಕಾಗಿ ಆಗ್ಬಿಡತ್ತೆ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಸೊ ಅದು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಶಾವಿಗೆ ಪಾಯಸನ ಹೇಗೆ ಮಾಡ್ಕೊಳೋದು ಪ್ರೋಸೆಸ್ ಏನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ಶಾವಿಗೆ ಪಾಯಸ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಕರಗಾದ ನಂತರ ಇದರಲ್ಲಿ ಸ್ವಲ್ಪ ಬಾದಾಮಿ ಹಾಗೆ ಗೂಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೀವು ಇಲ್ಲಿ ಬೇಕು ಅಂದರೆ ಇನ್ನೂ ಒಣದ್ರಾಕ್ಷಿ ಕೂಡ ಹಾಕ್ಕೋಬೋದು ಹೀಗೂನ ಗ್ಯಾಸ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಗರಿ ಗರಿಯಾಗೋವ್ರಿಗಿಂತ ಹುರ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಗುಡಂಬಿ ಹಾಗೆ ಬಾದಾಮಿನ ಹುರ್ಕೊಂಡಿದ್ದಾದಮೇಲೆ ಎತ್ಕೊಂಡು ಒಂದು ಬೊಟ್ಲಿಗೆ ಹಾಕ್ಕೊಂಡು ಪಕ್ಕ ತಿಟ್ಬಿಡಿ ಹೀಗೆ ಮತ್ತೆ ಅದೇ ಬಾಣಲಿನಗೆನೆ ಒಂದು ಕಪ್ ಆಗುವಷ್ಟು ಶಾವಿಗೆನ ಹಾಕ್ಕೊಳ್ಳಿ ಹೀಗೆ ಈ ಶಾವಿಗೆನ ಕಡಿಮೆ ಉರಿಯಲ್ಲಿ ಒಂದು ನಾಲ್ಕೈದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ಮಾತ್ರ ಈ ಶಾವಿಗೆನ ಹುರ್ಕೋಬೇಕು ನಾನಿಲ್ಲಿ ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ ನೀವು ಹಾಗೆ ಅನ್ರೋಸ್ಟೆಡ್ ಶಾವಿಗೆ ತಗೊಳೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತಿದ್ದನ್ನ ಕಡಿಮೆ ಉರಿಯಲ್ಲಿ ಇದನ್ನ ಕಲರ್ ಚೇಂಜ್ ಆಗೋವ್ರಿಗಿದ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ನೋಡಿ ಶಾವಿಗೆನ ಚೆನ್ನಾಗಿ ಹುರ್ಕೊಂಡಿದ್ನಿ ಹೀಗೆ ಶಾವಿಗೆನೇ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ತಿಟ್ಬಿಡಿ ಹೀಗೆ ಮತ್ತೆ ಅದೇ ಬಾನಲಿನಾಗೇ ಒಂದು ಎರಡು ಕಪ್ ಆಗುವಷ್ಟು ಹಾಲನ್ನ ಹಾಕಿ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಒಂದು ಕಪ್ ಶಾವಿಗೆಗೆ ಎರಡು ಅಷ್ಟು ಹಾಲು ಹಾಗೆ ಒಂದು ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡಿಕೊಳ್ತಾ ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಟ್ಬಿಡಿ ನಾನಿಲ್ಲಿ ಹಾಗೆ ಹಸಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಯಿಸಿ ಹಾಲಾದರೂ ಹಾಕೋಬೋದು ಈ ರೀತಿ ನೋಡಿ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವ ಸೊ ಹೀಗಿದ್ರಲ್ಲಿ ನಾವು ಹುರ್ಕೊಂಡಿಟ್ಕೊಂಡಿರೋ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಶಾವಿಗೆ ಅನ್ನೋದು ಒಂದು ಮುಕ್ಕಾಲು ಭಾಗ ಬೇಯೋ ತನಕ ಇದನ್ನ ಬೇಯಿಸ್ಕೊಬೇಕಾಗತ್ತೆ ತುಂಬ ಸಾಫ್ಟಾಗಿ ನಾವು ಬೇಯಿಸ್ಕೊಳ್ಬಾರ್ದು ತುಂಬ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಪಾಯಸ ಸೊ ಹಾಗಾಗಿ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಈ ರೀತಿ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಶಾವಿಗೆನ ಬೇಯಿಸ್ಕೊಳ್ಳಿ ಈ ರೀತಿ ನೋಡಿ ಶಾವಿಗೆ ಒಂದು ಮುಖಾಲು ಭಾಗ ಬೆಂದಿದೆಯಲ್ವಾ ಈ ಥರ ಬೇಯಿಸ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ನಮಗೆ ತನ್ನಗಾದ ನಂತರ ಪಾಯಸ ಕೂಡ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಈ ಥರ ಶಾವಿಗೆನ ಬೇಯಿಸ್ಕೊಂಡಿದ ನಂತರ ಈಗ ಮತ್ತೆ ಇದಕ್ಕೆ ಅದೇ ಕಪ್ ಅಲ್ತಿನಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ ನೀವು ಇಲ್ಲಿ ನಿಮ್ಮ ಟೇಸ್ಟಿಗೆ ತಗಾಗೆ ನೀವು ಸಕ್ಕರೆನ ಹಾಕೋಬೋದು ಕರೆಕ್ಟಾಗಿರುತ್ತೆ ಈ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಕಡಿಮೆ ಬೇಕು ಅಂದರೂ ಕೂಡ ಹಾಕ್ಕೋಬೋದು ಸಕ್ಕರೆ ಹಾಕ್ಕೊಂಡಿದ ನಂತರ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ಮೂರು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಸಕ್ಕರೆ ಹಾಕ್ಕೊಂಡಿದ್ದ ನಂತರ ಒಂದು ಎರಡು ಮೂರು ನಿಮಿಷ ಮೇಲೆ ನಮಗೆ ಪಾಯಸ ಅನ್ನೋದು ಈ ಹದ್ದಲ್ಲಿದೆ ಈಗ ನಮಗೆ ಪಾಯಸ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಪಾಯಸ ಮೇಲೆ ಈಗ ಮತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆಯೇ ಒಂದು ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ವಲ್ಲ ಅದೆಲ್ಲಾನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ ನಮಗೆ ಪಾಯಸನೋದು ರೆಡಿ ಆಗಿದೆ ಈ ಥರ ಪಾಯಸ ರೆಡಿ ಆದ ನಂತರ ಮತ್ತೆ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಕಪ್ ಆಗುವಷ್ಟು ಕಾಯಿಸಿ ಆರಿಸಿಟ್ಕೊಂಡಿರೋ ಹಾಲನ್ನ ಹಾಕ್ಕೋಬೇಕಾಗತ್ತೆ ಹಾಲು ಬಂದುಬಿಟ್ಟು ನಮಗೆ ತುಪ್ಪ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಕಾಯಿಸ್ಕೊಂಡು ಹಾಕೊಳ್ಳಿ ಹಾಗೆ ಪಾಯಸ ಅನ್ನೋದು ನಿಮ್ಗೆ ಯಾವ ತರ ಯಾವ ಹದ್ದಲ್ಲಿ ಪಾಯಸ ಬೇಕು ಅಂತ ಆ ಕನ್ಸಿಸ್ಟೆನ್ಸಿಗೆ ನೀವು ಹಾಲು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಗ್ಯಾಸನ್ನ ಆನ್ ಮಾಡೋದಕ್ಕೆ ಹೋಗ್ಬೇಡಿ ಆಫ್ ಮಾಡಿದ ಮೇಲೆ ಮಾತ್ರ ನಾವು ಹಾಲನ್ನ ಹಾಕೋಬೇಕಾಗತ್ತೆ ಈ ರೀತಿ ಮೇಲ್ಗಡೆ ಸ್ವಲ್ಪ ಹಾಲು ಹಾಕೋದ್ರಿಂದ ನಮಗೆ ತಣ್ಣಗಾದ ನಂತರ ಕೂಡ ಗಟ್ಟಿ ಹಾಕ್ದಿರೋ ಹಾಗೆ ಇರುತ್ತೆ ಅಷ್ಟೇ ನಮಗೆ ತುಂಬಾ ರುಚಿಯಾಗಿರುವಂಥ ಶಾವಿಗೆ ಪಾಯಸ ಅನ್ನ ರೆಡಿ ಆಗಿಬಿಟ್ಟಿದೆ ನೀವು ಕೂಡ ತಪ್ಪ್ದಿರ ಈ ಮೆಥಡ್ನಲ್ಲಿ ನಿಮ್ಮ ಮನೇಲಿ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಸೊ ಮತ್ತು ಇವತ್ತಿನ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್